ಇವುಗಳ ಬಗ್ಗೆ ಸಾಮಾನ್ಯ ಪಕ್ಷಿಗಳು ಗೂಡು ಕಟ್ತವೆ, ಅದೇ ಕೆಂಪುಗಳು ಸಹ ಗೂಡು ಕಟ್ತಿದ್ದೇವೆ. ಈ ಮರದ ಮೇಲೆ ಎರೆಗಳನ್ನು ಬಳಸಿ ಇದು ರೌಂಡ್ಗೆ ಪ್ಯಾಕೆಟ್ ಥರ ಕಟ್ತವೆ. ಪ್ಯಾಕೆಟ್ ಇದ್ದಂಗೆ ಎಂಥದ್ದು ರೊಟ್ಟೆ ಅಂತ ಎಂಥದ್ದು ಇರ್ತದಲ್ಲ ಆ ಥರ ಕಟ್ತವೆ. ರೌಂಡ್ ಕಟ್ಟಿ ಎಲೆಗಳನ್ನೆಲ್ಲ ಸುಮಾರು ಎಲೆಗಳನ್ನೆಲ್ಲ ಸೇರಿಸಿ ಸೇರಿಸಿ ಕಟ್ಟಿಸಿ ಕಟ್ಟಿ ಅದರೊಳಗಡೆ ಮೊಟ್ಟೆಗಳನ್ನಿಟ್ಟು ಲಾರ್ವಾ ಅದರೊಳಗೆ ಸೇರಿಸ್ತವೆ. ಆಮೇಲೆ ಅವನ್ನೆಲ್ಲ ಅವು ಎಷ್ಟು ದಿವಸ ಆಗತಕ್ಕ ಎಷ್ಟು ತುಂಬ ದಿವಸ ಇದ್ದಾದಮೇಲೆ ಅವೆಲ್ಲ ಮರಿ ಮಾಡಿ ಗೂಡಿನಿಂದ ಹೊರಗಡೆ ನಂತರ ಅವುಗಳು ಗೂಡಿಂದ ಅವೇ ಹೊರಗೆ ಬರ್ತವೆ. ಅವನು ಅವಳೆ ಸುಮಾರು ಮರದಲ್ಲಿ ಸುಮಾರು ಗೂಡುಗಳನ್ನು ಕಟ್ಟಿರ್ತವೆ. ಒಂದು ದೊಡ್ಡ ದೊಡ್ಡಗಿರ್ತವೆ, ಒಂದು ಸಣ್ಣ ಸಣ್ಣಗಿರ್ತವೆ, ಒಂದು ಗುಂಪು ಗುಂಪಾಗಿ ಕಟ್ಟಿರ್ತವೆ ಎಲ್ಲನ. ಒಂದು ಐದಾರು ಇದನ್ನು ಗೀಜಿಂಗ್ ಅಕ್ಕಿ ಕಟ್ಟಿರ್ತಾರಲ್ಲ ಆ ಥರದಾಗೆ ಎಲ್ಲ ಮರದ ಕೊಂಬೆಗಳಿಗೆಲ್ಲ ನೇತಾಕಿರ್ತವೆ. ಒಣ ಎಲೆಗಳನ್ನೆಲ್ಲ ಉಪಯೋಗಿಸ್ಕೊಂಡು ಕಟ್ಟಿರ್ತವೆ. ಇದನ್ನು ಜನಗಳು ಬಿಡೋದಿಲ್ಲ ಕಾಡಿನಲ್ಲೇ ಇದಿರೋ. ಕೆಲವು ಸಲ ಕಾಡಲ್ಲಿ ಜಾಸ್ತಿ ಕಟ್ಟುತ್ತೆ, ಇಲ್ಲೆಲ್ಲ ಪೇಟೆಯಲ್ಲಿ ಪಾರ್ಕೆಲ್ಲ ಎಲೆಗಳು ಎಲ್ಲ ಇರೋದ್ರಿಂದ ಪಾರ್ಕ್ಗಳಲ್ಲೂ ಮರಗಿಡದ ಮೇಲೆ ಕಟ್ತಿದ್ದಾವೆ. ಇವಾಗ ಕಾಡಿನಲ್ಲಿ ಜಾಸ್ತಿ ಇರೋದ್ರಿಂದ ಅಲ್ಲಿ ಕಾಡಿನ ಜನಗಳು ಕಾಡಿನಂಚಿರೋ ಜನಗಳೆಲ್ಲ ಅದನ್ನೆಲ್ಲ ಕಿತ್ಕೊಂಬಂದು ಅದನ್ನು ಹುರಿದ್ಬಿಟ್ಟು ಎಲ್ಲನ ಅದಕ್ಕೆ ಇದನ್ನು ಖಾದ್ಯಗಳಿಗೆ ಮಾಡ್ಕೊಂಡು ಊಟ ಮಾಡೋ ಖಾದ್ಯಗಳು ಉಪಯೋಗಿಸ್ಕೊಂತಾರೆ. ಅವರು ಸಿಗಡಿ ಥರ ಅಂತ ಬರ್ತಾರಲ್ಲ ಆ ಥರದ ಉಪಯೋಗಿಸ್ಕೊಂತಾರೆ. ಯಾವುದೂ ಬಿಡೋಲ್ಲ ಮನುಷ್ಯ, ಏನು ಸಿಕ್ಕಿದ್ರೂ ಬಿಡೋದಿಲ್ಲ, ಎಲ್ಲ ಬೇಕು ಅಂತ. ಅವ್ರು ಕೀಟಗಳನ್ನ ಇವು ಕಚ್ಚಿದರೆ ತುಂಬ ಇದು ಉರಿ ಉರಿ ಬರ್ತದೆ, ಕೆಂಪಿರ್ಬೇಕು. ಮರಗಳ ಹತ್ರ ಇದ್ರ ಹತ್ರ ಇರ್ತವೆ, ಯಾವಾಗಲೂ ಒದ್ದಾಡ್ತಿರ್ತವೆ. ಹಿಂಗೆ ನೋಡಿ ಇಲ್ಲೇ ಇದಾವೆಲ್ಲ, ಕೆಂಪಾಗಿರ್ತವೆ ಉದ್ದಕ್ಕೆ ಸ್ವಲ್ಪ. ನೋಡಿ ಇಲ್ಲೇ ಇದೆ ನೋಡಿ. ಹಾಂ, ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇಷ್ಟೇ ಸಣ್ಣಗಿದೆ, ಕಚ್ಕೊಟ್ರೆ ಆಗೈತೆ. ತುಂಬ ಉರಿ ಉರಿ ಬರ್ತೈತೆ, ಹಂಗೆ ಒಂದೇ ಕಡೆ ಇರ್ತವೆಲ್ಲ. ಇವೆಲ್ಲ ಗೂಡಿಂದ ಹೊರಗೆ ಬಂದು ಒಂದೊಂದು ಹೊರಗಡೆ ಬಂದಿದ್ದಾವೆ. ಇಲ್ಲ ಗೂಡು ನೋಡಿ ಗೂಡಲ್ಲಿ ಮೇಲ್ಗಡೆ ಕಟ್ಟಿ ಎಷ್ಟು ಎತ್ತರದಲ್ಲಿದೆ, ಎಷ್ಟು ದಪ್ಪ ಇದೆ ನೋಡಿ. ಎಲ್ಲ ಹುರಿದ್ಬಿಟ್ಟೆಲ್ಲ ಕೇರ್ತಾ ಇದ್ರೆ ಅದು ಲಾವಾಗಳು, ಅದ್ರ ಲಾವಾಗಳು ಬೇರೆ ಇರುವೆಗಳು ಇದರ ಜೊತೆಗೆ ಆಗಿರೋವು, ಅವರು ಕೇರ್ ಉಪಯೋಗಿಸ್ಕೊಳ್ತಾ ಇದ್ದಾರೆ. ವಿಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.